ಎಲ್ಲರಿಗೂ ನಮಸ್ಕಾರ. ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಯೋಚನಾ ಲಹರಿಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಅದರ ಪರಿಣಾಮಗಳ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಪ್ರಕೃತಿ ಮತ್ತು ಪುರುಷ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದ್ರ ಜೊತೆ ಪ್ರಾಥಮಿಕ ಹಂತದ ಏಕಾಗ್ರತೆಯ ಬಗ್ಗೆ ತಿಳ್ಕೊಳ್ಳೋಣ. ಪತಂಜಲಿಯವರ ಯೋಗ ಸೂತ್ರದ ಪ್ರಕಾರ ಪುರುಷ ಆತ್ಮನೇ ಆಗಿರ್ತಾನೆ, ಆತ ಚೈತನ್ಯ ಆಗಿರ್ತಾನೆ, ಆತ ಶುದ್ಧ ಪ್ರಜ್ಞೆಯನ್ನು ಹೊಂದಿರ್ತಾನೆ ಮತ್ತು ಆತನೇ ಕಟ್ಟ ಕಡೆಯ ಸಾಕ್ಷಿಯಾಗಿರ್ತಾನೆ. ಇದರ ಅರ್ಥ ಆತ್ಮ ಅನ್ನೋದು ಏನಿದೆಯಲ್ಲ, ಅದು ಸತ್ಯ ನಿತ್ಯ ಮತ್ತು ಅದು ಜೀವಿಯ ಪ್ರತಿಯೊಂದು ಹಂತದ ಘಟನೆಗಳಿಗೂ ಕಟ್ಟ ಕಡೆಯ ಸಾಕ್ಷಿ ಆತ್ಮ ಮಾತ್ರ. ಯಾಕೆ ಅಂದರೆ ಜೀವಿಯ ಪ್ರತಿಯೊಂದು ಘಟ್ಟಗಳನ್ನು ಘಟನೆಗಳನ್ನು ನೋಡೋ ಕಟ್ಟ ಕಡೆಯ ಸಾಕ್ಷಿ ಅಂದರೆ ಅದು ಆತ್ಮ ಮಾತ್ರ. ದೇಹನೂ ಅಲ್ಲ, ಮನಸ್ಸು ಅಲ್ಲ, ಚಿತ್ತವೂ ಅಲ್ಲ, ಬೇರೆ ಯಾವುದೂ ಅಲ್ಲ, ಅದು ಆತ್ಮ ಮಾತ್ರ. ಯಾಕೆಂದರೆ ಆತ್ಮಕ್ಕೆ ಸಾವಿರೋದಿಲ್ಲ, ಹುಟ್ಟು ಇರೋದಿಲ್ಲ. ಪ್ರಕೃತಿಯು ಆತ್ಮವನ್ನು ಬಿಟ್ಟು, ಆತ್ಮವನ್ನು ಹೊರತುಪಡಿಸಿ ಉಳಿದ ಎಲ್ಲ ಮೂಲಭೂತ ವಸ್ತುಗಳನ್ನೇ ನಾವು ಪ್ರಕೃತಿ ಅಂತ ಕರಿಬೋದು. ವಿಶೇಷವಾಗಿ ಪ್ರಕೃತಿಯು ಅರಿವಿನ ನೈತಿಕ ಮಾನಸಿಕ ಭಾವನಾತ್ಮಕ ಸಂವೇದನಾಶೀಲ ಮತ್ತು ಭೌತಿಕ ಅಂಶಗಳ ವಾಸ್ತವ ಅಂತಲೂ ಕರಿಬೋದು. ಅಂದರೆ ಆತ್ಮ ಮತ್ತು ಆತ್ಮಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಬಿಟ್ಟು ಉಳಿದದ್ದೆಲ್ಲ ಪ್ರಕೃತಿ ಅನುಭವದ. ಇದು ಯೋಗಿಗಳಿಗೆ ಮಾತ್ರ ಗೊತ್ತು, ಅನುಭವಿಗಳಿಗೆ ಮಾತ್ರ ಗೊತ್ತು. ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಇದರಲ್ಲಿ ತುಂಬ ಉನ್ನತ ಮಟ್ಟದ ಯೋಗಿಗಳು ಇದರಲ್ಲಿ ಯಶಸ್ವಿ ಆಗ್ತಾರೆ. ಹಲವಾರು ಸನಾತನ ಧರ್ಮದ ಗ್ರಂಥಗಳಲ್ಲಿ ಉಲ್ಲೇಖ ಆಗಿರುವ ಹಾಗೆ, ಉದಾಹರಣೆಗೆ ಬ್ರಹ್ಮ ವೈವರ್ತ ಪುರಾಣ, ದೇವಿ ಮಹಾತ್ಮೆ ಮತ್ತು ದೇವಿ ಭಾಗವತ ಪುರಾಣ, ಇದರಲ್ಲಿ ಉಲ್ಲೇಖ ಆಗಿರುವ ಹಾಗೆ ಐದು ಸ್ತ್ರೀ ಶಕ್ತಿಗಳನ್ನು ಪಂಚಪ್ರಕೃತಿ ಅಂತ ಗುರುಸ್ತಾರೆ. ಆ ಪಂಚಪ್ರಕೃತಿಯಲ್ಲಿ ಐದು ದೇವತೆಗಳು ಬರ್ತಾರೆ. ಅದರಲ್ಲಿ ಸರಸ್ವತಿ ತಾಯಿ, ಲಕ್ಷ್ಮೀ ತಾಯಿ, ಪಾರ್ವತಿ ಅಥವಾ ದುರ್ಗಾ ಮಾತೆ, ಗಾಯತ್ರಿ ದೇವಿ ಮತ್ತು ರಾಧೆ. ಈ ಐದು ದೇವತೆಗಳು ಪಂಚ ಪ್ರಕೃತಿಗೆ ಭಾಜನಾಗಿರಾಗಿರ್ತಾರೆ ಮತ್ತು ಇವರು ಪೂಜಿಸಲ್ಪಡ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮರು ಪ್ರಕೃತಿಯನ್ನು ಮಾಯೆಗೆ ಹೋಲಿಸ್ತಾರೆ, ಪ್ರಕೃತಿಯೇ ಮಾಯೆ ಅಂತ ತಿಳಿಸ್ತಾರೆ. ಮುಂದುವರೆದು ಅವರು ಕೇವಲ ಪುರುಷ, ಪುರುಷ ಅಂದರೆ ಆತ್ಮ, ಪುರುಷ ಅಥವಾ ಕೇವಲ ಪ್ರಕೃತಿ, ಇವರು ಇಂಡಿವಿಜುವಲ್ ಆಗಿ ಅಂದರೆ ತಾವೊಬ್ಬರೇ ಏನನ್ನು ಮಾಡೋಕ್ಕೆ ಆಗೋದಿಲ್ಲ ಅಂತಲೂ ಸೂಚಿಸ್ತಾರೆ. ಮತ್ತು ಸಂಖ್ಯಾ ಫಿಲಾಸಫಿ ಪ್ರಕಾರ ಬ್ರಹ್ಮಾಂಡ ಸೃಷ್ಟಿಯಾಗೋದು ಪ್ರಕೃತಿ ಮತ್ತು ಪುರುಷರ ಸಮಾಗಮದಿಂದ ಅಂತ ಹೇಳ್ತಾರೆ. ಪ್ರಕೃತಿಯನ್ನು ಇಲ್ಲಿ ಹಿರಣ್ಮಯಿ ವಸ್ತುಗೂ ಮತ್ತು ಪುರುಷನನ್ನು ಇಲ್ಲಿ ಚೈತನ್ಯವಾಗಿಯೂ ಮತ್ತು ಇವೆರಡರ ಸಮಾಗಮದಿಂದ ಬ್ರಹ್ಮಾಂಡ ಉತ್ಪತ್ತಿ ಆಯಿತು ಅಂತ ಸಂಖ್ಯಾ ಫಿಲಾಸಫಿಯಲ್ಲಿ ಹೇಳ್ತಾರೆ. ಮುಂದುವರೆದು ನಾನು ಆಗಲೇ ಹೇಳ್ತಾ ಇದ್ದೆ, ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ ಹೇಳಿದಾಗೆ ಪ್ರಕೃತಿ ಮತ್ತು ಪುರುಷ ಇವರಿಬ್ಬರ ಸಮಾಗಮದಿಂದ ಸೃಷ್ಟಿ ಮತ್ತು ಲಯಗಳು ಆಗ್ತದೆ ಅಂತ. ಅಂದರೆ
ಕೇವಲ ಪ್ರಕೃತಿ ಅಥವಾ ಕೇವಲ ಪುರುಷ ಏನೂ ಮಾಡಲಿಕ್ಕಾಗಲ್ಲ. ಇವರಿಬ್ಬರು ಸಮಾಗಮ ಆದರೆ ಅಲ್ಲಿ ಹುಟ್ಟಿರುತ್ತೆ, ಇವರಿಬ್ಬರು ಸಮಾಗಮ ಆದರೆ ಅಲ್ಲಿ ಒಂದು ಹುಟ್ಟಿಗೆ ಕೊನೆಯೂ ಇರುತ್ತೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಪರಮಾತ್ಮ. ಪ್ರಕೃತಿ ಪುರುಷನಿಗೆ ಪೂರಕವಾಗಿ ಈಗ ಪ್ರಕೃತಿ ಐದು ಅಂಶಗಳನ್ನು ಪಂಚಮಹಾಭೂತ ಅಂತ ಕರೀತಾರೆ. ಅಂದರೆ ಪಂಚಮಹಾಭೂತಗಳು ಅಂತ ನಾವೇನು ಕರಿತೀವಲ್ಲ, ಐದು ಅಂಶಗಳು ಬ್ರಹ್ಮಾಂಡದ ಭೌತಿಕ ರೂಪದಲ್ಲಿ ಇರ್ತವೆ. ಮೊದಲನೆಯದು ಆಕಾಶ, ಎರಡನೆಯದು ವಾಯು, ಮೂರನೆಯದು ಅಗ್ನಿ, ನಾಲ್ಕನೆಯದು ಜಲ ಮತ್ತು ಐದನೆಯದು ಪೃಥ್ವಿ. ಪ್ರಕೃತಿ ಇವುಗಳನ್ನು ಒಳಗೊಂಡಿರುತ್ತೆ. ಮನಸ್ಸಿನ ಏಕಾಗ್ರತೆ ನಾಲ್ಕು ಹಂತಗಳನ್ನು ಒಳಗೊಂಡಿರುತ್ತೆ. ಈ ನಾಲ್ಕು ಹಂತಗಳಲ್ಲಿ ಮೊದಲನೆಯದು ಪರೀಕ್ಷೆ, ಎರಡನೆಯದು ಭಿನ್ನತೆ, ಮೂರನೆಯದು ಆನಂದಯುತ ಶಾಂತಿ, ನಾಲ್ಕನೆಯದು ಪ್ರತ್ಯೇಕತೆಯ ಅರಿವು. ಈ ನಾಲ್ಕು ಹಂತಗಳನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಈ ಸಂಚರಿಸ್ತಾ ಇರೋ, ನಿರಂತರವಾಗಿ ಸಂಚರಿಸ್ತಾ ಇರೋ ವೃತ್ತಗಳ ಕಡೆ ಗಮನ ಕೊಡಿ. ಆ ವೃತ್ತದ ಸಂಚರಿಸ್ತಾ ಇರೋ ವೃತ್ತದ ಮಧ್ಯಭಾಗಕ್ಕೆ ನಿಮ್ಮ ಏಕಾಗ್ರತೆಯನ್ನು ತೋರಿಸಿ. ನಿಮ್ಮ ಏಕಾಗ್ರತೆ ಮತ್ತು ದೃಷ್ಟಿ ಆ ವೃತ್ತಗಳ ಮಧ್ಯಭಾಗಕ್ಕಿರಬೇಕು. ನೀವು ಈ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸಿದ್ರಂತ ಅಂದ್ಕೊಳ್ತೀನಿ. ಮೊದಲನೆಯ ಹಂತ ಪರೀಕ್ಷಣೆ. ಇದರಲ್ಲಿ ಮೊದಲು ನಿಮಗೆ ಒಂದು ಭ್ರಮೆ ಉಂಟಾಗತ್ತೆ. ನೀವು ಮಧ್ಯಭಾಗದಲ್ಲಿ ಏಕಾಗ್ರತೆಯನ್ನು ಇರಿಸಿದಾಗ ಸುತ್ತ
ಚಲಿಸ್ತಾ ಇರೋ ವೃತ್ತಗಳು ನಿಮಗೆ ಒಂದು ಭ್ರಮೆಯನ್ನು ಉಂಟು ಮಾಡುತ್ತೆ. ಆ ಭ್ರಮೆಯ ನಂತರ ಸ್ವಲ್ಪ ಸಮಯದಲ್ಲಿ ನೀವು ಅದನ್ನು ಭಿನ್ನತೆಯೊಂದಿಗೆ ಬೇರ್ಪಡಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಸ್ವಲ್ಪ ಸಮಯ ನೀವು ಮತ್ತು ಈ ಚಲಿಸ್ತಾ ಇರೋ ವೃತ್ತಗಳು ಬೇರೆ ಬೇರೆ ಅನಿಸುತ್ತೆ. ಹಾಗೆ ಮುಂದುವರೆದು ಸ್ವಲ್ಪ ಸಮಯದ ನಂತರ ನೀವು ಆನಂದವನ್ನು ಅನುಭವಿಸ್ತೀರಾ, ಎಲ್ಲದನ್ನೂ ಮರೆತು ಆ ಚಲಿಸ್ತಿರೋ ವೃತ್ತಗಳನ್ನು ಕೂಡ ಮರೆತು ಬಿಡ್ತೀರಾ, ನಿಮಗೆ ಅರಿವೇ ಇಲ್ಲದ ಹಾಗೆ ಮರೆತು ಬಿಡ್ತೀರಾ, ಶಾಂತಿಯನ್ನು ಹೊಂದಿರ. ಮತ್ತೆ ಸ್ವಲ್ಪ ಮುಂದುವರೆದು ನೀವು ಭಿನ್ನತೆಯನ್ನು ಮುಂದುವರೆದು ಶಾಂತಿಯನ್ನು ಪಡಿತಾ ಹೋಗ್ತೀರ. ನಿಮ್ಮ ದೇಹ ಮತ್ತು ನೀವು ನೋಡ್ತಾ ಇರೋ ಚಲಿಸುವ ವೃತ್ತಗಳಲ್ಲಿ ಮನಸ್ಸು ಕಳೆದು ಹೋಗ್ಬಿಡತ್ತೆ. ಆಗ ಸ್ವಲ್ಪ ಆನಂದಮಯ ಅನುಭವವನ್ನು ನೀವು ಪಡ್ಕೊಳ್ತೀರ. ಮುಂದುವರೆದು ನಿಮ್ಮ ಮನಸ್ಸು ಮತ್ತು ಯೋಚನಾ ಲಹರಿಗಳು ಕೆಲಸ ಮಾಡೋದನ್ನು ನಿಲ್ಲಿಸತ್ತೆ. ನೀವು ಆ ವೃತ್ತದ ಮಧ್ಯದಲ್ಲಿ ಕಳೆದು ಹೋಗೋ ಒಂದು ಅನುಭವ ಆಗತ್ತೆ ನಿಮಗೆ. ಅದು ಇನ್ನೂ ಮುಂದುವರೆದ್ರೆ ಧ್ಯಾನದ ಉನ್ನತ ಸ್ಥಿತಿಯತ್ತ ನಿಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಅದೇ ಪ್ರತ್ಯೇಕತೆಯ ಅರಿವು. ನೀವು ನಿಮ್ಮ ಯೋಚನಾ ಲಹರಿಗಳು ಮನಸ್ಸು ದೇಹದಿಂದ ಪ್ರತ್ಯೇಕತೆಯನ್ನು ಪಡೆದ ಹಾಗೆ ನಿಮಗೆ ಅನುಭವ ಆಗ್ತಾ ಹೋಗುತ್ತೆ. ಏಕಾಗ್ರತೆಯ ಬೇರೆ ರೀತಿಗಳಲ್ಲಿ ವಸ್ತುವಲ್ಲದ ಮೇಲೆ, ಅಂದರೆ ನಿಮ್ಮ ಚಿತ್ತದಲ್ಲಿ ಇರುವ ವಿಷಯಗಳ ಮೇಲೆ ಏಕಾಗ್ರತೆಯನ್ನು ಮೂಡಿಸೋದು, ನಿಮ್ಮ ಮನಸ್ಸಿನ ಒಳಗೆ ಇರುವ ವಿಷಯಗಳ ಮೇಲೆ ಏಕಾಗ್ರತೆ. ನಾನು ಮೊದಲನೇ ಹೇಳಿದೆ, ಚಿತ್ತ ಇದು ಸುಪ್ತ ಸ್ಥಿತಿಯಲ್ಲಿ ಇರ್ತದೆ. ನೀವು ಧ್ಯಾನದಲ್ಲಿ ಕುಳಿತು ಸುಪ್ತ ಸ್ಥಿತಿಯನ್ನು ತಲುಪಿ ಅಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ಯೋಚನೆಗಳನ್ನು ಪರೀಕ್ಷೆ ಮಾಡಿ. ತುಂಬ ಯೋಚನೆಗಳು ಬೀಜರಹಿತವಾಗಿರ್ತವೆ, ಅಂದರೆ ಅವು ನಿಮ್ಮ ಜೊತೆ ಒಡನಾಟವನ್ನು ಅಥವಾ ಮಾತುಕತೆಯನ್ನು ಇಷ್ಟಪಡೋದಿಲ್ಲ. ಅವನ್ನು ಅವು ಪಾಡಿಗವು ಅವನ್ನು ಬಿಟ್ಟರೆ ಏನೂ ಆಗೋದಿಲ್ಲ. ಆದರೆ ನೀವು ಅದನ್ನೇ ಯೋಚನೆ ಮಾಡಿ ಇವನು ಸುಪ್ತ ಸ್ಥಿತಿಯಲ್ಲೂ ಕೂಡ ಅದನ್ನು ಕೆದಕಿದರೆ ಮತ್ತೆ ಮೇಲೆದ್ದು ಬರುತ್ತೆ. ಆದರೆ ಯೋಗಿ ಅದನ್ನು ಕೆದಕೋದಕ್ಕೆ ಹೋಗೋದಿಲ್ಲ. ನೀನೀಗ ಬೀಜರಹಿತವಾಗಿ ಇದ್ದೀಯಾ, ಅದೇ ನಿನ್ನ ಸರಿಯಾದ ಸ್ಥಿತಿ, ಹಾಗೇ ಇರು ಅಂತ ಅದಕ್ಕೆ ಆಜ್ಞೆ ಮಾಡ್ತಾನೆ. ಈ ರೀತಿಯಾಗಿ ಆಜ್ಞೆ ಮಾಡಿದಾಗ ಯೋಚನಾ ಲಹರಿಗಳು ನಿಂತು ಹೋಗುತ್ತೆ. ಯಾಕೆ ಅಂದರೆ ಅಲ್ಲಿ ವಿಚಾರಕ್ಕೆ ನೀವು ಆಸ್ಪದನೆ ಕೊಡೋದಿಲ್ಲ, ಅದ್ರ ಜೊತೆ ನೀವು ಮಾತಾಡೋದೂ ಇಲ್ಲ, ನೀವು ಹೀಗೆ ಇದ್ಬಿಡಿ ಅಂತ ಹೇಳ್ತೀರ. ಹೀಗೆ ಯೋಗಿ ತನ್ನ ಮನಸ್ಸಿನಲ್ಲಿರುವಂಥ ಚಿತ್ತದಲ್ಲಿರುವಂಥ ಎಲ್ಲ ವಿಷಯಗಳನ್ನು ನೀವೇ ಹೀಗೆ ಇದ್ದುಬಿಡಿ, ಇನ್ನೂ ಮುಂದುವರಿಸಬೇಡಿ, ಈ ರೀತಿ ಆಜ್ಞೆ ಮೂಲಕ ಅವನ್ನು ಕಡೆಗಣಿಸ್ತಾ ಬರ್ತಾನೆ. ಇದರಿಂದ ಆ ಬೀಜಗಳು ಸತ್ತು ಹೋಗ್ತವೆ, ಬರ್ನ್ಡ್ ಸೀಡ್ಸ್ ಅಂತ ಹೇಳ್ತೀವಿ. ಆ ಬೀಜಗಳು ಸತ್ತು ಹೋದ್ಮೇಲೆ ಅದರ ವಾಸನೆಯು ಸತ್ತು ಹೋಗುತ್ತೆ, ಅದು ಮುಂದಕ್ಕೆ ಬರೋದಿಲ್ಲ. ಆಗ ಈ ರೀತಿಯಾಗಿ ಯೋಗಿ ತನ್ನ ಚಿತ್ತವನ್ನು ತನ್ನ ಸ್ವಾಧೀನಕ್ಕೆ ತಗೊಳ್ತಾ ಬರ್ತಾನೆ. ಇದೇ ಥರ ಅನೇಕ ವಿಷಯಗಳನ್ನು ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ತಾ ತನ್ನ ಯೋಗ ಸಾಧನೆಯನ್ನು ಮುಂದುವರಿಸಿದಾಗ ಒಂದು ಹಂತದಲ್ಲಿ ಆತ ತನ್ನ ಚಿತ್ತದಲ್ಲಿ ಯಾವುದೇ ಯೋಚನೆಗೂ ಅವಕಾಶ ಇರಲಾರದ ಹಾಗೆ ನೋಡಿಕೊಳ್ತಾನೆ. ಹೀಗೆ ಆತ ತನ್ನ ಚಿತ್ತ ಶುದ್ಧಿಯತ್ತ ಗಮನ ಕೊಡ್ತಾನೆ, ಚಿತ್ತ ಶುದ್ಧಿಯನ್ನು ಮಾಡಿಕೊಳ್ತಾ ಬರ್ತಾನೆ ಅದು ನಿರಂತರವಾಗಿ. ಯೋಗಿ ತನ್ನ ಏಕಾಗ್ರತೆಯನ್ನು ನಂಬಿಕೆ, ಸಾಮರ್ಥ್ಯ, ನೆನಪಿನ ಶಕ್ತಿ, ಗ್ರಹಿಕೆಯ ಶಕ್ತಿ, ತನ್ಮೂಲಕ ಆತ ಪ್ರಕಾಶವನ್ನು ಹೊಂತಾನೆ.
ಪ್ರಕಾಶವನ್ನು ಹೊಂದೋದು ಯೋಗದಲ್ಲಿ ಒಂದು ಉನ್ನತವಾದ ಹಂತ. ನಂಬಿಕೆ ತುಂಬ ಅಗತ್ಯ ಮತ್ತು ಮುಖ್ಯವಾಗಿರುತ್ತೆ. ನೀವು ಏನನ್ನು ಪಡೆದುಕೊಳ್ಬೇಕಂದರೂ ಸಹಿತ ನಂಬಿಕೆ ಅದರಲ್ಲಿ ಪ್ರಮುಖ ಮತ್ತು ಮೊದಲನೆಯ ಪಾತ್ರವನ್ನು ವಹಿಸುತ್ತೆ. ಸಾಮರ್ಥ್ಯ ನಿಮ್ಮ ದೈನಂದಿನ ಪ್ರಯತ್ನ ಮತ್ತು ಅಭ್ಯಾಸದಿಂದ ದೊರೆಯುತ್ತೆ. ಇದರಲ್ಲಿ ನಿಮ್ಮ ಪ್ರಯತ್ನವು ಮೊಟ್ಟ ಮೊದಲನೆಯ ಕರ್ತವ್ಯವಾಗಿರುತ್ತದೆ. ನೀವು ಏನನ್ನು ಅಭ್ಯಾಸ ಮಾಡ್ತಾ ಇರ್ತೀರಿ ಅಥವಾ ಕಲಿತಾ ಇರ್ತೀರಿ ಅದನ್ನು ಧಾರಣೆಗೊಳಿಸ್ಕೊಳ್ಳೋದು, ಅಂದರೆ ಅದನ್ನು ಮನನ ಮಾಡಿಕೊಳ್ಳೋದು ತುಂಬ ಮುಖ್ಯ ಆಗಿರುತ್ತೆ. ಕೊನೆಯ ಹಂತದಲ್ಲಿ ನೀವು ಆ ಪ್ರಕಾಶವನ್ನು ತಲುಪ್ತೀರ. ಯೋಗದಲ್ಲಿ ಯಶಸ್ಸು ನಿಮ್ಮ ಸಾಮರ್ಥ್ಯದಿಂದ ಬಹುಬೇಗ ನಿಮಗೆ ಲಭಿಸ್ತದೆ. ಯೋಗದಲ್ಲಿ ನಿಮ್ಮ ಯಶಸ್ಸು ಮಂದಗತಿ, ಮಧ್ಯಗತಿ ಮತ್ತು ವೇಗದ ಗತಿ, ಈ ಮೂರು ರೀತಿಗಳಲ್ಲಿ ನಿಮಗೆ ಲಭಿಸುತ್ತೆ. ಇದು ಯಾವ ಥರ ಅಂದರೆ, ಈ ಜನ್ಮದಲ್ಲಿ ಯಾವುದೇ ಹಿಂದಿನ ಜನ್ಮದ ಇತಿಹಾಸ ಇಲ್ಲದೇನೆ ನೀವು ಹೊಸದಾಗಿ ಯೋಗವನ್ನು ಕಲಿದಕ್ಕೆ ಪ್ರಾರಂಭ ಮಾಡಿದ್ರೆ ಅದು ನಿಮಗೆ ಮಂದಗತಿಯಲ್ಲಿ ವಿದ್ಯೆ ಲಭಿಸುತ್ತೆ. ಹಿಂದಿನ ಜನ್ಮದಲ್ಲಿ ನಿಮಗೆ ಯೋಗ ಕಲಿತ ಅಲ್ಪ ಸ್ವಲ್ಪ ಜ್ಞಾನದ ಅರಿವು ಇದ್ದರೆ ಅದು ಮಧ್ಯಮಗತಿಯಲ್ಲಿ ನಿಮಗೆ ಯೋಗ ಒಲಿಯುತ್ತೆ. ಮತ್ತು ಹಿಂದಿನ ಜನ್ಮದಲ್ಲಿ ನೀವು ಉನ್ನತ ಸ್ಥಿತಿ ಅಥವಾ ಯೋಗದ ಅರಿವನ್ನು ಹೊಂದಿದ್ದರೆ, ಉನ್ನತ ಅರಿವನ್ನು ಹೊಂದಿದ್ದರೆ ನಿಮಗೆ ಅತಿ ಬೇಗ ನಿಮಗೆ ಯೋಗ ವಿದ್ಯೆ ಒಲಿದು ಬರುತ್ತೆ. ಭಗವಂತನಲ್ಲಿ, ಈಶ್ವರನಲ್ಲಿ ಏಕಾಗ್ರತೆಯನ್ನು ಪಡೆಯೋದು ಕೂಡ ನಿಮಗೆ ಯೋಗ ಜ್ಞಾನ ಲಭಿಸುತ್ತೆ. ಇದಕ್ಕೆ ನಾವು ಭಕ್ತಿಯೋಗ ಅಂತ ಕೂಡ ಕರಿತೀವಿ. ಪತಂಜಲಿಯವರ ಪ್ರಕಾರ ನೀವು ಯಾವುದಾದರೂ ಒಂದು ನಂಬಿರುವ ದೇವರು ಅಥವಾ ದೇವಿಯ ಮೂರ್ತಿಯ ಮೇಲೆ ಗಮನ ಇಟ್ಟು ಏಕಾಗ್ರತೆಯಿಂದ ತ್ರಾಟಕ ಮಾಡಿದರೆ ನಿಮಗೆ ಯೋಗ ಸುಲಭವಾಗಿ ಲಭಿಸುತ್ತೆ. ಹಂತದಲ್ಲಿ ನೀವು ನಾಲ್ಕು ಏಕಾಗ್ರತೆಯ ಹಂತಗಳನ್ನು ತಲುಪ್ತೀರ. ಮೊದಲನೆಯದು ಪರೀಕ್ಷಣೆ ಮಾಡೋದು, ಎರಡನೆಯದು ಭಿನ್ನತೆ, ಮೂರನೆಯದು ಆನಂದಮಯ ಶಾಂತಿ, ನಾಲ್ಕನೆಯದು ಪ್ರತ್ಯೇಕತೆಯ ಅರಿವು. ಈ ನಾಲ್ಕು ಘಟ್ಟಗಳನ್ನು ನೀವು ತಲುಪ್ತೀರ. ಈಶ್ವರ ಲಿಂಗದ ಮೇಲೆ ಏಕಾಗ್ರತೆಯನ್ನು ಏನಕ್ಕೆ ಮಾಡಬೇಕಂದ್ರೆ, ಈಶ್ವರ ಒಬ್ಬ ಆದಿಯೋಗಿ. ಯೋಗದ ಸಂಸ್ಕೃತಿಯಲ್ಲಿ ಈಶ್ವರನೇ ಪ್ರಥಮ ಯೋಗಿ. ಈಶ್ವರನ ಮೇಲೆ ನೀವು ಏಕಾಗ್ರತೆಯನ್ನು ಸಾಧಿಸಿದಾಗ ನಿಮಗೆ ಯೋಗ ವಿದ್ಯೆ ಬಹುಬೇಗ ಲಭಿಸುತ್ತದೆ. ಏಕೆಂದರೆ ಈಶ್ವರ ಅಜ್ಞಾನ, ಅಂಧಕಾರ, ಕರ್ಮ ಮತ್ತು ಸಂಸ್ಕಾರ ಇವನ್ನೆಲ್ಲ ಮೀರಿ ಬೆಳೆದ ಆದಿಯೋಗಿ, ಮಹಾನ್ ಯೋಗಿ. ನೀವು ಈಶ್ವರ ಲಿಂಗದ ಮೇಲೆ ಏಕಾಗ್ರತೆಯನ್ನು ಮಾಡುವಾಗ ಆತನ ಸದ್ಗುಣಗಳು ನಿಮ್ಮಲ್ಲಿ ಬಿಂಬಿಸ್ತವೆ. ಯೋಗ ಸಿದ್ಧಿ ನಿಮಗೆ ಅತಿ ಬೇಗ ಬರುತ್ತದೆ. ಆತನನ್ನು ಜಪಿಸುವ ಮಂತ್ರ ಓಂ. ಈ ಮಂತ್ರ ನೀವು ಸತತವಾಗಿ ಜಪಿಸೋದ್ರಿಂದ ಮತ್ತು ಆತನ ಮೂರ್ತಿಯ ಮೇಲೆ ನೀವು ಏಕಾಗ್ರತೆಯನ್ನು ಮಾಡೋದ್ರಿಂದ ಚಿತ್ತಶುದ್ಧಿ ಕೆಲಸ ಪ್ರಾರಂಭ ಆಗ್ತದೆ. ಈ ಮಂತ್ರ ಮತ್ತು ಶಿವಲಿಂಗದ ಏಕಾಗ್ರತೆ ಇವುಗಳ ಸಮಾನವಾದ ಆಚರಣೆಯಿಂದ ಚಿತ್ತಶುದ್ಧಿಯು ಅತಿ ಬೇಗ ಆಗುತ್ತದೆ. ಆತ್ಮ ಈತನಿಗೆ ಅಡ್ಡಲಾಗಿ ಬರುವ ಡಿಸ್ಟ್ರಕ್ಷನ್ ಅಂತ ಹೇಳ್ತೀವಲ್ಲ, ಅಡ್ಡಿಪಡಿಸುವಂತ ಯೋಚನಾ ಲಹರಿಗಳಿಗೆ ಕಡಿವಾಣ ಹಾಕೋದು ನಿಮ್ಮ ಚಿತ್ತ. ನೀವು ಧ್ಯಾನ ಸ್ಥಿತಿಯಲ್ಲಿ, ಏಕಾಗ್ರತೆಯ ಸ್ಥಿತಿಯಲ್ಲಿ
ಆತ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮಧ್ಯೆ ಬರುವಂಥ ಯೋಚನಾ ಲಹರಿಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ಏಕಾಗ್ರತೆ ಮತ್ತು ಓಂ ಮಂತ್ರದ ಅವಶ್ಯಕತೆ ತುಂಬಾ ಇರುತ್ತೆ. ಇದರಿಂದ ನಿಮ್ಮ ಚಿತ್ತಶುದ್ಧಿ ಬಹುಬೇಗ ಆಗ್ತದೆ. ಚಿತ್ತಶುದ್ಧಿ ಆಯಿತು ಅಂದರೆ ಆತ್ಮಜ್ಞಾನ ಬಹುಬೇಗ ನಿಮಗೆ ರೋಗಿ ಮತ್ತು ಮಾನಸಿಕ ದಾರಿದ್ರ್ಯ, ಅನುಮಾನ, ನಂಬಿಕೆ ಇಲ್ಲದೆ ಇರೋದು, ಉಲ್ಲಾಸ ಉತ್ಸಾಹಗಳು ಇಲ್ಲದೆ ಇರೋದು, ದೈಹಿಕ ಸುಖಕ್ಕಾಗಿ ಹಪಹಪಿಸೋದು, ಇವೆಲ್ಲ ಆತ್ಮಜ್ಞಾನವನ್ನು ಪಡೆಯೋದಕ್ಕೆ ಅಡ್ಡಿ ಮತ್ತು ಆತಂಕ. ಈ ರೀತಿಯ ಜೀವನ ಶೈಲಿ ನಿಮ್ಮ ಉಸಿರಾಟದ ಮೇಲೆ ಪರಿಣಾಮ ಬೀರುತ್ತೆ. ಉಸಿರಾಟ ಲಯಬದ್ಧವಾಗಿ ಇರೋದಿಲ್ಲ. ಉಸಿರಾಟ ಲಯಬದ್ಧವಾಗಿ ಯಾವಾಗ ಇರೋದಿಲ್ವೋ ಆಗ ಪ್ರಾಣ ಮತ್ತು ಉಸಿರಾಟ ಇವೆರಡಕ್ಕೂ ಸಮಸ್ಯೆ ಆಗ್ತದೆ. ಇದರಿಂದ ನಿಮ್ಮ ಚಿತ್ತಶುದ್ಧಿ ಆಗೋದಿಲ್ಲ, ಅದಕ್ಕೆ ಅಡ್ಡಿಯಾಗತ್ತೆ. ಅದಕ್ಕೋಸ್ಕರ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಉಸಿರಾಟದ ಗತಿ, ವೇಗ ಮತ್ತು ಲಯಗಳನ್ನು ಸರಿಪಡಿಸ್ಬೋದು. ಇದರಿಂದ ಪ್ರಾಣಶಕ್ತಿ ಜಾಸ್ತಿ ಆಗತ್ತೆ, ತನ್ಮೂಲಕ ಅದು ಚಿತ್ತಶುದ್ಧಿಗೂ ಅನುಕೂಲ ಆಗ್ತದೆ. ಅದರಂತೆ ನೀವು ಹಠಯೋಗಿಗಳಾಗಿದ್ದರಲ್ಲಿ ಅಥವಾ ಹಠಯೋಗವನ್ನು ಅಭ್ಯಾಸ ಮಾಡ್ತಿದ್ದಲ್ಲಿ ಅಥವಾ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತಿದ್ದಲ್ಲಿ ನಿಮಗೆ ಕೊನೆಯ ಹಂತದಲ್ಲಿ ರಿಲ್ಯಾಕ್ಸ್ ಟೆಕ್ನಿಕ್ ಅಂದರೆ ಆರಾಮವನ್ನು ಗುಳಿಸಿಕೊಳ್ಳುವಂಥ ಒಂದು ಕಲೆ ಅದು, ಅದನ್ನು ಹೇಳಿಕೊಡ್ತಾರೆ. ಅದರಲ್ಲಿ ನೀವು ಮಲಗಿ, ಅಂಗಾತ ಮಲಗಿ, ಒಳ ಉಸಿರು ಮತ್ತು ಹೊರ ಉಸಿರು ಇವುಗಳ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬೇಕಾಗ್ತದೆ. ಆ ಗಮನದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಏಕಾಗ್ರತೆಯನ್ನು ಮುಂದುವರಿಸಿದಾಗ ಆ ಉಸಿರಾಟದ ವೇಗ ಕಮ್ಮಿ ಆಗ್ತಾ ಬರ್ತದೆ. ಉಸಿರಾಟದ ವೇಗ ಕಡಿಮೆ ಆಗ್ತಾ ಉಸಿರಾಟದ ಲಯ ದಾರಿಗೆ ಬರ್ತದೆ, ಹತೋಟಿಗೆ ಬರ್ತದೆ. ಆ ಲಯ ತುಂಬ ಸಾಮರ್ಥ್ಯವನ್ನು ಹೊಂದಿರುತ್ತೆ, ತುಂಬ ಮೋಹಕ ಅನುಭವವನ್ನು ಕೊಡುತ್ತೆ. ಆ ಮೋಹಕ ಅನುಭವದಿಂದ ನಿಮ್ಮ ದೇಹ, ಮನಸ್ಸು, ಆತ್ಮ ಪ್ರಜ್ವಲಿತ. ಇವತ್ತು ನಾವು ಏನು ಮುಖ್ಯವಾದ ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ಒಂದ್ಸಲ ಗಮನಿಸೋಣ. ಪ್ರಕೃತಿ ಮತ್ತು ಪುರುಷ ಇದರ ಬಗ್ಗೆ ತಿಳ್ಕೊಂಡ್ವಿ. ಪ್ರಾಥಮಿಕ ಹಂತದ ಏಕಾಗ್ರತೆಯ ಬಗ್ಗೆ ತಿಳ್ಕೊಂಡ್ವಿ. ಏಕಾಗ್ರತೆಯ 4 ಹಂತಗಳ ಬಗ್ಗೆ ತಿಳ್ಕೊಂಡ್ವಿ ಮತ್ತು ಏಕಾಗ್ರತೆಯನ್ನು ಸಾಧಿಸಲು ಕನಿಷ್ಠ ನಿಯಮಗಳ ಬಗ್ಗೆನೂ ತಿಳ್ಕೊಂಡ್ವಿ. ಇವತ್ತಿಗೆ ಈ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಹಲವು ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಶುಭಮಸ್ತು.